ವಾಕ್ಯನತು ಬಂದ್ರೆ ನೀವ್ ಏನ್ ಆಗ್ತೀರಾ? ಅದೇ 17ನೇ ಚಾಪ್ಟರ್ 17ನೇ ವಾಕ್ಯ. ಹಲ್ಲೆಲೂಯಾ. ಏನ್ ಹೇಳ್ತಾ ಇದೆ? ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು. ನಿನ್ನ ವಾಕ್ಯವೇ ಸತ್ಯವು. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿಷ್ಠೆ ಪಡಿಸು. ಹಂಗಂದ್ರೆ ಏನು? ಸಾಂಕ್ಟಿಫೈ, ಪರಿಶುದ್ಧರ ಮಾಡಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಏನಾಗಿದೆ? ಸತ್ಯವಾಗಿದೆ. ಹಲ್ಲೆಲೂಯಾ. ಎಷ್ಟು ಈಸಿಯಾಗಿದೆಲ್ಲ ದೇವ್ರು ನೋಡಿ, ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಒಂದೊಂದು ವಾಕ್ಯ ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ. ನಾವು ಅರ್ಥ ಮಾಡ್ಕೊಂಡು ಅದು ಪ್ರಕಾರ ನಡೆಯುತ್ತಾರೆ ದೇವ್ರ ಹೇಳ್ಬೋದು. ಅದಕ್ಕೆ ತುಂಬಾ ಜನರು ಹಿಂದೆ ಹೋಗುವವರು, ತುಂಬಾ ಜನರು ಮುಂದಿನ ಬಂದು ಒಂದು ವಾರ ಎರಡು ವಾರ ಮೂರು ವಾರ ಮಿಸ್ ಮಾಡ್ಬಿಟ್ಟವರ್ಗೆಲ್ಲ ಅರ್ಥ ಆಗಲ್ಲ. ಇವಾಗ ಏನಿಲ್ಲ, ನೀವೇನಾದ್ರು ಒಂದು ಮೀಟಿಂಗ್ ಆಗ್ತೀರಲ್ಲ, ಏನೋ ಒಂದು ಗ್ರೂಪ್ ಸಂಘ ಏನೋ ಒಂದು ಮೀಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತೀರಾ ಸಂಘಗಳು ಮೀಟಿಂಗ್ ಎಲ್ಲ ಮಾಡ್ತೀರಾ? ಇವಾಗ ಸಂಘಗಳು ಮೀಟಿಂಗ್ ಮಾಡ್ತಾ ಇದ್ರೆ ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರೆ, ಒಬ್ರು ನಾವು ಸ್ಟಾರ್ಟ್ ಆಗೋದು 8:30 ನಾವು ಸ್ಟಾರ್ಟ್ ಮಾಡ್ತೀವಿ, ಒಬ್ರು 11:00 ಸಡನ್ ಆಗಿ ಒಳಗಡೆ ಬರ್ತಾರೆ, ಅವ್ರಿಗೆ ಏನಾದ್ರು ಅರ್ಥ ಆಗುತ್ತೆ? ಅರ್ಥ ಆಗುತ್ತಾ? ನೀವ್ ಏನ್ ಮಾಡಿದ್ರು, ಏನೇನ್ ತಿಳುವಳಿಕೆ ಬಂದಿದ್ದ ಅದೆಲ್ಲ ಅರ್ಥ ಆಗುತ್ತಾ? ಏನು ಅರ್ಥ ಆಗಲ್ಲ. ಲಾಸ್ಟ್ ಅಲ್ಲಿ ಬಂದು ಏನೋ ಒಂದು ನೀವ್ ಹೇಳಕ್ ಹೋಗ್ಬಿಟ್ಟು ಅವ್ರು ಏನೋ ಒಂದು ಅರ್ಥ ತಿಳ್ಕೊಂಡ್ಬಿಡ್ತಾರೆ. ಇದೇ ತರನೇ ತುಂಬಾ ಜನರು ಮಾಡ್ಕೊಂಡು ರೆಗ್ಯುಲರ್ ಆಗಿ ಬಂದ್ರೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗಕ್ ಆಗುತ್ತೆ. ಅವ್ರು ಹಂಗ್ ಬರಲ್ಲ, ದೇಶದಲ್ಲಿ ಲಾಸ್ಟ್ ಅಲ್ಲಿ ಬಂದ್ರೆ ಏನಾಗುತ್ತೆ? ಏನೋ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಸೊ ನಾವು ಅಂತವರಾಗಿರಬಾರ್ದು. ಹಲ್ಲೆಲೂಯಾ.